ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಎಲೆಕ್ಷನ್ಗಾಗಿ ಸಿಎಂ ಟೆಂಡರ್ದಾರರಿಂದ ಹಣವನ್ನು ಸಂಗ್ರಹಿಸಿದ್ದಾರೆ, ಮುಂದೆ ಅವರೇ ಸಿಎಂ ಆದರೂ ಕೂಡ ಆಡಳಿತ ನಡೆಸಲಾಗದಷ್ಟು ಹದಗೆಡಿಸಿದ್ದಾರೆ, ಇದು ರಾಜ್ಯಕ್ಕೆ ಮುಖ್ಯಮಂತ್ರಿ ಕೊಟ್ಟಂತಹ ಒಂದು ಕೊಡುಗೆ ಅಂತ ಮೈಸೂರಿನ ಮಾಧ್ಯಮ ಸಂವಾದದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ರಾಜ್ಯದಲ್ಲಿ ಆಡಳಿತ ನಡೆಸೋದು ಕಷ್ಟ ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಷಡ್ಯಂತ್ರಗಳನ್ನು ರೂಪಿಸ್ತಾ ಇರೋದು ಕೆಲ ದಿನಗಳಿಂದ ನೋಡ್ತಾ ಇದ್ದೀರಾ. ಎಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು, ಆ ವಿಡಿಯೋ ವೈರಲ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಈಗ ಸಾರಾಮೇಶ್ ಅವ್ರದ್ದೇ ನನಗೆ ಅರ್ಥ ಆಗುತ್ತೆ. ಯಾರು ಬೇಕಾದ್ರೂ ಆಗ್ಬೋದು ಅಕ್ಕ ಮಕ್ಕಳು. ಈಗ ಸಾರಾಮೇಶ್ ಮಗೇನು ರಾಜಕೀಯದಲ್ಲಿದ್ದಾನ, ಅಪ್ಪ ಮಕ್ಕಳು ಅಂದ್ರೆ ಬಹುಶಃ ಜಿ ಟಿ ದೇವೇಗೌಡರಿಗೂ ಆಗ್ಬೋದೇನೋ. ಅಪ್ಪ ಮಕ್ಕಳು ಇರೋರಲ್ವೇ, ಯಾವ ಅಪ್ಪ ಮಕ್ಕಳ ಬಗ್ಗೆ ಹೇಳಿದ್ದಾರೆ ಅಂತೇಳಿ ನೀವೇ ಊಹೆ ಮಾಡ್ಕೊಂಡಿದ್ದೆ. ಕೆ ಪಪ್ಪ ಸಾರಮಹೇಶ್ ಅಂತ ಹೇಳಿದ್ರಿ. ಯಾವ ಕಾಂಟ್ರವರ್ಷಿನೂ ಇಲ್ಲ. ಸಾರಮಹೇಶ್ದು ಕನಿಷ್ಠ ಇವತ್ತು ರಾಜ್ಯದಲ್ಲಿ ಅತ್ಯಂತ ದಾಖಲೆ ಬಹುಮತದಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ. ನಮ್ಮ ಪಕ್ಷದಲ್ಲಿ ಈ ಬಾರಿ ಈವನ್ ಬಾದಾಮಿ ವಿಧಾನಸಭಾ ಕ್ಷೇತ್ರ ನಿಮ್ಗೆ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯನವ್ರಿಗೆ ಫೈಟ್ ಕೊಡೋದು ಜೆ ಡಿ ಎಸ್ ಪಕ್ಷವೇ, ಬಿ ಜೆ ಪಿ ಅಲ್ಲ. ಬಿ ಜೆ ಪಿಲಿ ಇನ್ನೂ ಅಭ್ಯರ್ಥಿಗಳಾಕಕ್ಕೆ ತಡಕಲಾಡ್ತಾ ಇದ್ದಾರೆ. ಈಗಾಗಲೇ ನನ್ನ ಅಭ್ಯರ್ಥಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ಬಾರಿ ಜೆ ಡಿ ಎಸ್ ಪಕ್ಷ ವ್ಯವಸ್ಥಿತವಾಗಿ ಕಳೆದ ಒಂದು ವರ್ಷದಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಚುನಾವಣೆ ನಿಲ್ಲಿಸಬೇಕು ಅಂತಕ್ಕಂಥದ್ರಲ್ಲಿ ಮಾನಸಿಕವಾಗಿ ಸಿದ್ಧವಾಗಿ ಆ 113 ಗುರಿಯನ್ನು ಟಚ್ ಆಗ. ನಾನು 224 ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲ್ಲ, ನಾನೊಂದು ಗುರಿ ಇಟ್ಕೊಂಡು ಕಳೆದ ಎರಡು ಚುನಾವಣೆಯಲ್ಲಿ ಆದಂಥ ಅನುಭವಗಳೇನಿದೆ 2008 ಮತ್ತು 2013, ಆ ಅನುಭವದ ಆಧಾರದ ಮೇಲೆ ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ವರ್ಕೌಟ್ ಮಾಡ್ಕೊಂಡಿದ್ದೇನೆ. ನನ್ನ ಪಕ್ಷದವರೇ